ತುಳಸಿದಾಸರ ಕಥೆಯೆಂದರೆ ಅದು ರಾಮನದ್ದೇ ಕಥೆ, ರಾಮನಲ್ಲದೆ ಬೇರೆ. ತುಳಸಿದಾಸರ ಕಥೆಯೆಂದರೆ ಅದು ರಾಮನದ್ದೇ ಕಥೆ, ರಾಮನಲ್ಲದೆ ಬೇರೆನನ್ನೂ ಉಸಿರಾಡರು ತುಳಸಿದಾಸರು. ರಾಮನನ್ನೇ ತುಂಬಿಕೊಂಡ ತುಳಸಿದಾಸರಿಗಿನ್ನೂ ಪ್ರತ್ಯಕ್ಷವಾಗಿ ರಾಮನ ದರ್ಶನವಾಗಲಿಲ್ಲ. ರಾಮನನ್ನ ಜಗತ್ತಿಗೆ ತುಂಬಿಕೊಡ್ತಾ ರಾಮನನ್ನ ಕಾಣುವ ತವಕದಲ್ಲಿ ತುಳಸಿದಾಸರು ಕಥೆಯಲ್ಲಿ ಮಗ್ನರು, ಪ್ರಕೃತಿಯ ಪ್ರೀತಿಯಲ್ಲಿ ಮಗ್ನರು, ಪ್ರಕೃತಿಯ ಪೂಜನದಲ್ಲಿ ಮಗ್ನರು. ಹೀಗೆ ತುಳಸಿದಾಸರ ಕಥೆಗಳು ನಿತ್ಯ ನಿತ್ಯ ನಡೆಯುತ್ತಿದೆ. ಅಂತಹ ತುಳಸಿದಾಸರ ಕಥೆಯ ಆ ಒಂದು ದಿನ ಕಥಾಪೂರ್ವದಲ್ಲಿ ಗಂಗೆಯ ಸನಿಹಕ್ಕೆ ತೆರಳಿ ಸ್ನಾನ ಮಾಡಿ ತಮ್ಮ ಎಂದಿನ ಪದ್ಧತಿಯಂತೆ ವೃಕ್ಷವೊಂದಕ್ಕೆ ನೀರೆರೆದು ತುಳಸಿದಾಸರು ಮುಂದುವರಿಯುತ್ತಿದ್ದಾರೆ. ಆಗ ಅದೋ ನೋಡಿ, ಸಂತ ರಾಮನ ಧ್ಯಾನದಲ್ಲಿ, ರಾಮನ ಪೂಜನದಲ್ಲಿ, ರಾಮನ ಕಥನದಲ್ಲಿ ಮಗ್ನನಾಗಿದ್ದಿ. ನಿನ್ನ ಒಳತೋಟಿಯನ್ನು ನಾ ಬಲ್ಲೆ. ರಾಮನನ್ನ ಕಾಣಬೇಕೆಂಬ ಬಯಕೆಯಲ್ಲವೇ ನಿನಗೆ? ಕಂಡೆಯ ರಾಮನ, ಇನ್ನೂ ಆ ಯೋಗ ಕೂಡಿ ಬರಲಿಲ್ಲ. ಆ ರಾಮನಿಗಾಗೇ ಕಾಯ್ತಾ ಇದ್ದ ಜೀವ. ರಾಮನನ್ನ ಕಾಣುವ ಉಪಾಯವೊಂದನ್ನ ನಿನಗೆ ಹೇಳಲೆ? ದೊಡ್ಡ ಉಪಕಾರ ಮಾಡಿದ ನೋಡು. ನಿನ್ನ ರಾಮಕಥೆಗೆ ಅದನ್ನ ಆಲಿಸಲು ಸ್ವಯಂ ಆಂಜನೇಯನೇ ಆಗಮಿಸುತ್ತಾನೆ. ಹೌದು, ನೀನು ಅದನ್ನ ಕಂಡಿಲ್ಲ. ನಿನಗೆ ಗೊತ್ತಾಗುವಂತೆ ಆತ ಬರುತ್ತಿಲ್ಲ. ನಿನ್ನ ಕಥೆಯ ಆರಂಭದಲ್ಲಿಯೇ ಬರುತ್ತಾನೆ, ಮುಕ್ತಾಯದವರೆಗೂ ಇರುತ್ತಾನೆ. ಆದರೆ ಆತ ಆತನ ರೂಪದಲ್ಲಿರುವುದಿಲ್ಲ. ವೃದ್ಧನೋ, ಕುಂಟನೋ, ಕುಷ್ಠರೋಗಿಯೋ ಯಾವುದೋ ರೂಪದಲ್ಲಿರಬಹುದು. ಅವನನ್ನು ಗಟ್ಟಿಯಾಗಿ ಹಿಡಿದುಕೋ. ನಿನ್ನ ಪ್ರಭುವನೆಡೆಗೆ ಆತ ದಾರಿ ತೋರಿಸುತ್ತಾನೆ. ಹೇ ಆಂಜನೇಯ, ರಾಮ ಭಕ್ತನಿಗೆ ಮಾಡಿದ ಉಪಕಾರ ಈ ಪ್ರೇತದ ದೊಡ್ಡ ಕಾರ್ಯ. ರಾಮ, ನಿನ್ನ ಅನುಗ್ರಹ ಈ ಪ್ರೇತದ ಮೇಲೂ ಆಗ್ಲಿ. ನಿನ್ನ ನಾಮ ಉಚ್ಚರಿಸಿದಲ್ಲ, ಈ ಸ್ಥಿತಿಯಲ್ಲಿದ್ರು ಎಂಥ ಪುಣ್ಯ ಚೇತನ. ನಿನ್ನ ಉಪಕಾರಕ್ಕೆ ನನ್ನ ಕೃತಜ್ಞತೆಗಳು ಪುಣ್ಯಾತ್ಮ. ಆ ರಾಮದೇವರು ನೀನು ಒಳ್ಳೇದು ಮಾಡಿದ್ರು, ಒಳ್ಳೇದು ಮಾಡಿದ್ರು. ಹೇ ರಾಮ, 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 ರಾಮ, ರಾಮ.
ಕರುಣಾಳು ಗುರುದೇವ ಎಲ್ಲಿರುವೆ ಬಾರೋ ಕರುಣಾಳು ಗುರುದೇವ ಎಲ್ಲಿರುವೆ ಬಾರೋ ಪ್ರಭು ರಾಮ ನೀರವನ್ನು ಬಗೆದರೆ ಮುಖ್ಯ ಪ್ರಾಣ ಆಂಜನೇಯ ಸ್ವಾಮಿ, ನನ್ನನ್ನು ಉದ್ಧರಿಸಬೇಕು ಸ್ವಾಮಿ. ಇದು ನನ್ನ ಕಡೆ ನಿನ್ನ ನಿಜ ದೃಷ್ಟಿಯನ್ನು ಬೀರಬೇಕು ಸ್ವಾಮಿ, ನಿನ್ನ ನಿಜ ರೂಪವನ್ನು ತೋರಬೇಕು. ಆಂಜನೇಯ ಮಹಾಮಹಿಮ ಮುಖ್ಯ ಪ್ರಾಣ ರಾಮಭಕ್ತ ಸ್ವಾಮಿ, ಇದು ನಿನ್ನನ್ನೇ ನಂಬಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ. ಇದು ಇದು ಸ್ವಾಮಿ, ಬನ್ನಿ ಬನ್ನಿ ಬನ್ನಿ, ನಿಮ್ಮ ಪಾಲ್ ಪೂಜೆ ಮಾಡಬೇಕು ನಾನು ಸ್ವಾಮಿ. ಬಾ ಬಾ ನಿಜ ರೂಪ ತೋರಿದ ವಿನಃ ನಿನ್ನ ಪಾದ ಬಿಡುವುದಿಲ್ಲ 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 ಸ್ವಾಮಿ 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 ಮುಖ್ಯ ಪ್ರಾಣ ನನ್ನ ಕರ್ಣ ತೋರು ಸ್ವಾಮಿ. ಮುಖ್ಯ ಪ್ರಾಣ ಮುಖ್ಯ ಪ್ರಾಣ ರಾಮದೂತ ಆಂಜನೇಯ ಮಹಾಮಹಿಮ ಸ್ವಾಮಿ, ಮುಖ್ಯ ಪ್ರಾಣ ಸ್ವಾಮಿ ರಾಮದೂತ ಆಂಜನೇಯ ಮಹಾಮಹಿಮ ಕರುಣಾ ದೃಷ್ಟಿಯನ್ನು ನನ್ನ ಮೇಲೆ ಬೀರು,
ನಿನ್ನ ನಿಜ ಸ್ವರೂಪವನ್ನು ತೋರು ತಂದೆ, ನನ್ನನ್ನು ಉದ್ಧರಿಸು. ನೀನೇ ಗುರು, ನೀನೇ ಗುರು, ನೀನೇ ದಾರಿ ತೋರು. ಶ್ರೀರಾಮನನ್ನು ಕಾಣಬೇಕು ಎಂಬ ಆಸೆ. ನನ್ನ ಅನು ದಿನದ ಅನು ಕ್ಷಣವು ರಾಮನನ್ನು ಕಾಣುವ ಆಸೆಯಲ್ಲಿ. ನಿನಗೆ ರಾಮನನ್ನು ತೋರಿಸಬೇಕು ಅಂತ ನನಗೂ ಉಂಟು. ಆದರೆ ಇಲ್ಲಲ್ಲ, ನಾಲ್ವರು ಸಹೋದರರು ಸಂಧಿಸಿದಂತಹ ಸ್ಥಳ ಚಿತ್ರಕೂಟ. ಹಾ, ಅಲ್ಲಿ ರಾಮನನ್ನು ನೀನು ಕಾಣಬಹುದು. ಅಲ್ಲಿ ನನಗೆ ರಾಮದರ್ಶನ, ಅಲ್ಲಿ ನನಗೆ ರಾಮದರ್ಶನ. ದಾರಿ ತೋರು ಗುರುವೆ, ದಾರಿ ತೋರು ಗುರುವೆ. ನಾನು ಬರ್ತೇನೆ. ರಾಮ
ನನ್ನ ಸ್ವಾಮಿಗೆ ಚಂದನವನ್ನ ಲೇಪಿಸಬೇಕು. ನೀವು ತಿಳಿದವರು, ಬಲ್ಲವರು, ದೊಡ್ಡವರು, ಅರ್ಥ ಮಾಡ್ಕೊಳ್ಬೇಕು. ರಾಮ 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 ರಾಮ. ನೋಡಿದೀಯಾ ರಾಮನನ್ನ? ರಾಮ ಇನ್ನು ಬರ್ಲಿಲ್ಲ ಸ್ವಾಮಿ. ಬಂದು ಹೋದನಲ್ಲ. ಯಾವಾಗ? ಗಂಧ ಕೇಳಿದನಲ್ಲ. ಯಾರು? ಈಗ ಬಂದವರು ರಾಮ ಲಕ್ಷ್ಮಣರಲ್ವಾ? ನೋಡ್ಲೇ ಇಲ್ವಾ? ರಾಮಚಂದ್ರ, ನನ್ ಗೊತ್ತೇ ಆಗ್ಲಿಲ್ಲ ಸ್ವಾಮಿ. ರಾಮ ಶ್ರೀರಾಮ ರಾಮ. ಈಗ ಮತ್ತೆ ಬರ್ಲಿ, ಬಿಡುವುದಿಲ್ಲ ಬಿಡುವುದಿಲ್ಲ. ರಾಮ ಬಾ ಬಾ ತಂದೆ, ಬಾ ಬಾ. ರಾಮ ರಾಮ ಶ್ರೀರಾಮ ಜಯ 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 ರಾಮ 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 ಶ್ರೀರಾಮ ಶ್ರೀರಾಮ ಜಯ ರಾಮ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಪುಣ್ಯಾತ್ಮ, ನೀನು ಯಾವ ಗಂಧ ಲೇಪಿಸಲು ನೀನು ದುರ್ಗಂಧ ಹೋಗು ಲಕ್ಷಣ ಹೇಳುವ ಹೆಮ್ಮರ ಏರ್ತೇನೆ ಅಂತ ಹೋದ್ರೆ ಪ್ರಯೋಜನ ಆಗುವುದಿಲ್ಲ. ಹಾಗೆ ಎಷ್ಟು ಬಣ್ಣ ಬಳ್ಕೊಂಡ್ರು ಬಿಡಿದ ಆಗುವುದಿಲ್ಲ ನೋಡು. ಇದು ದೇವರಿಗೆ ಸಲ್ಲಬೇಕಾದ್ದು. ಯಾವುದು ನಿನಗೆ ಬೇಡವೋ ಅದನ್ನು ಕೇಳೋದಕ್ಕೆ ಬಂದೆ. ನಿನಗೆ ಮಾತ್ರ ಅಲ್ಲ, ನನಗೂ ತೊಂದರೆ ಆಗ್ತದೆ. ದಯವಿಟ್ಟು ಇದೋ ವಿನಂತಿ ನಿನ್ನ ಬಲಿ, ದಯವಿಟ್ಟು ದೂರ ಹೋಗಪ್ಪ. ರಾಮ 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 ಪುಣ್ಯಾತ್ಮ, ರಾಮನಿಗೆ ಕಾಯ್ತಾ ಇದ್ದೇನೆ. ನೀನು ರಾಮ ರಾಮ ಅಂತ ಹೇಳು. ರಾಮ 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 ಶ್ರೀರಾಮ ಜಯ ರಾಮ ಜಯ ಜಯ 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 ರಾಮ. ರಾಮನ್ ನೋಡಿದೀಯಾ? ಇಲ್ಲ, ರಾಮನ್ ನೋಡಲಿಲ್ವಾ? ಅಯ್ಯೋ, ನಿನ್ನ ಈಗಷ್ಟೇ ಬಂದು ಗಂಧ ಕೇಳಲಿಲ್ವಾ?
ಅವನೇ ರಾಮ. ಅಷ್ಟವಕ್ರ ಆ ದುರ್ಗಂಧದಿಂದ ಪೂರಿತವಾದಂತ ಶರೀರದಿಂದ ಕಾಣಿಸಿಕೊಂಡವ. ನೀ ನೋಡ್ಲೇ ಇಲ್ಲ. ಏ ರಾಮ, ತಪ್ಪು ಮಾಡ್ಬಿಟ್ನು, ತಪ್ಪು ಮಾಡ್ಬಿಟ್ನು. ರಾಮ, ಶ್ರೀರಾಮ, ದಯವಿಟ್ಟು ದಯವಿಟ್ಟು ನನಗೆ ತಿಳಿಯುವ ರೂಪದಲ್ಲಿ ಮಾತಂದೆ. ರಾಮ 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 ಸರ್ವಾಪರಾಧ ಸರ್ವಾಪರಾಧ ಕ್ಷಮಿಸು ತಂದೆ, ಕ್ಷಮಿಸು ಸರ್ವಾಪರಾಧ ಹೋಯ್ತು. ರಾಮ 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 ಶ್ರೀರಾಮ. ಸ್ವಾಮಿ, ನಾನು ನಿನ್ನ ನೋಡು ಕಣ್ಣಾದ್ರು ಕೊಡು ತಂದೆ. ಸ್ವಾಮಿ ರಾಮ 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 ರಾಮ. ಭಜನೆ ಮಾಡಿ ಕುಣಿಬಹುದು. ನಿಮ್ಮಂತ ಮಕ್ಕಳಿದ್ರೆ ಎಲ್ಲದಕ್ಕೂ ಚಂದ. ಮಕ್ಕಳು ಪುಟ್ಟ ಮಕ್ಕಳು ಇಲ್ಲೇ ಕೊಟ್ಕೊಳ್ಳಿ. ರಾಮ ರಾಮ ಅಂತ ಕೂತ್ಕೊಳ್ಳಿ. ಹಾ, ರಾಮ ಬರ್ತಾನೆ. ರಾಮನಿಗೆ ನಾನು ಈ ಪವಿತ್ರವಾದ ಕಂತಲ್ಲಿ ಬರ ಮಾಡಬೇಕು. ಆ ಮೂಲಕವಾಗಿ ನನ್ನ ಸೇವೆಯನ್ನು ಸಲ್ಲಿಸಿ ಧನ್ಯನಾಗಬೇಕು. ಈಗ ರಾಮನಿಗೆ ಬೇಕಾದ್ದು ಅವ ಬರುವಲ್ಲಿವರೇ ಕಾಯಿದೆ. ರಾಮ ಇದು ರಾಮನಿಗೆ ಮಗ, ಇದೆಲ್ಲ ನೀವೆಲ್ಲ ಕೇಳಬಾರ್ದು. ನೋಡಿ, ಹಠ ಮಾಡಬಾರ್ದು. ಒಳ್ಳೆ ಮಕ್ಕಳು ಹಠ ಮಾಡ್ತಾರ. ನನ್ನ ಕೊಡ್ತೇನೆ, ರಾಮ್ ಬರ್ಲಿ ಆಮೇಲೆ ಕೊಡ. ಆಗ್ದು ಮಗು, ಕೈ ಹಾಕ್ಬಿಟ್ರಲ್ಲ, ಕೈ ಹಾಕ್ಬಿಟ್ರಲ್ಲ. ಇದು ರಾಮನಿಗೆ ಸಲ್ಲಬೇಕಾದ್ರು ನಿಮ್ಮಿಗೆ ಲೇಪಿಸ್ಕೊಂಡ್ ಬಿಟ್ರಲ್ಲ. ಎಂತ ಕೆಲಸ ಮಾಡ್ಬಿಟ್ರು ರಾಮನಿಗಾಗಿ ಸಿದ್ಧಪಡಿಸಿಟ್ಟ ನೀವೆಲ್ಲ ಲೇಪನ ಮಾಡ್ಕೊಂಡ್ಬಿಟ್ರಲ್ಲ. ಎಲ್ಲಿಂದ ಬಂದು ಬಿಟ್ರ ಇಷ್ಟೊತ್ತಿಗೆ? ಕೆನ್ನೆಯಿಂದಿಳಿಯುತ್ತಿದೆ ಕಂಬನಿಯು ಕರ ಕರಗಿ, ಚಂದನದಿ ಬೆರೆಯುತ್ತಿದೆ ಭಾವವಾಗಿ, ಚಂದನದಿ ಬೆರೆಯುತ್ತಿದೆ ಭಾವವಾಗಿ. ತೇಯುತ್ತಿರುವುದು ಗಂಧ ಚಂದನ ತಿರುವುದು ಗಾಂಧ ಚಂದನವೋ ದೇಹವೋ ಅರಿಯದಂತರೆಯುತ್ತಿದೆ ಭಕ್ತಿಯಾಗಿ. ತುಳಸಿದಾಸರ ಕಂಡು ನಸು ನಕ್ಕು ರಘುತ್ಸುತನು, ತುಳಸಿದಾಸರ ಕಂಡು ನಸು ನಕ್ಕು ರಘುಸುತನು, ಬೇಡಿದನು ಭಕ್ತನಲ್ಲಿ ಚಂದನವನು. ಭಾವನೆಗೆ ಬಾಯ್ಬಿಡುವ ದೇವ ನಮ ಶ್ರೀರಾಮ, ಭಾವನೆಗೆ ಬಾಯ್ಬಿಡುವ ದೇವ ನಮ ಶ್ರೀರಾಮ, ಉಂಡೆ ಗಂಧಕ್ಕೆ ಕೊಡುವ ನಂದನವನು, ಉಂಡೆ ಗಂಧಕ್ಕೆ ಕೊಡುವ